ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಮೊದಲನೇದಾಗಿ ಸ್ಮ್ಯಾಕ್ ಡೌನ್ ವೀವರ್ಶಿಪ್ ಬಗ್ಗೆ ಮಾತಾಡಬೋಣ ಎಸ್ ಕಳೆದ ವಾರದ ಸ್ಮ್ಯಾಕ್ ಡೌನ್ ನ ಓವರ್ ನೈಟ್ ವೀವರ್ಶಿಪ್ ಬಿಡುಗಡೆ ಆಗಿತ್ತು ಅಂಡ್ ಓವರ್ ನೈಟ್ ವೀವರ್ಶಿಪ್ ಟೂ ಪಾಯಿಂಟ್ ತ್ರೀ ಮಿಲಿಯನ್ ಬಂದಿತ್ತು ಅಂತ ಹೇಳ್ಬಹುದು ಅಂಡ್ ಈಗ ಫೈನಲ್ ವೀವರ್ಶಿಪ್ ಕೂಡ ಬಿಡುಗಡೆ ಆಗಿದೆ ಅಂಡ್ ಕಳೆದ ವಾರದ ಸ್ಮ್ಯಾಕ್ ಡೌನ್ ಫೈನಲ್ ವೀವರ್ಶಿಪ್ ಟೂ ಪಾಯಿಂಟ್ ಫೈವ್ ಸಿಕ್ಸ್ ಒನ್ ಮಿಲಿಯನ್ ಅಂತಾನೆ ಹೇಳ್ಬಹುದು ಸೊ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಕ್ರಾಸ್ ಮಾಡಿದೆ ಅಂತಾನೆ ಹೇಳ್ಬಹುದು ಅಂಡ್ ಬ್ಲೆಡ್ ಲೈನ್ ಸೆಗ್ಮೆಂಟ್ ನೋಡೋದಿಕ್ಕೆ ಸಿಗ್ತಾ ಇತ್ತಲ್ಲ ಆ ಅಲ್ಲಿ ಸ್ಮ್ಯಾಕ್ ಡೋನ್ ವೀವರ್ಶಿಪ್ ತ್ರೀ ಮಿಲಿಯನ್ ಬಂದಿತ್ತು ಅಂತ ನಿಜವಾಗ್ಲೂ ಕೂಡ ಸ್ಪೆಕ್ಯುಲೇಷನ್ ಯಾವ ಯಾವ ರೀತಿ ಆಗಲಾಗಿತ್ತು ಅದೇ ರೀತಿ ಡ್ರಾ ಮಾಡಿದೆ ಅಂತಾನೆ ಹೇಳ್ಬೋದು ಅಂಡ್ ಬ್ಲಡ್ ಲೈನ್ ಸೆಗ್ಮೆಂಟ್ ನಡೀತಾ ಇರಬೇಕಾದ್ರೆ ಮಿಲಿಯನ್ ಬಂದಿತ್ತಂತೆ ಸೊ ನನಗೆ ನೆನಪಾಗುತ್ತೆ ನಮ್ಮ ರಾಕ್ ಅವರ ಒಂದ್ಸತಿ ಅಂದ್ರೆ ಫಾಕ್ಸ್ ಅಲ್ಲಿ ಸ್ಮಾಕ್ ಡೌನ್ ಮೊದಲನೇ ಬಾರಿ ಟೆಲಿಕಾಸ್ಟ್ ಆಗ್ತಾ ಇತ್ತಲ್ಲ ಆ ಟೈಮ್ ಅಲ್ಲಿ ತ್ರೀ ಮಿಲಿಯನ್ ಕ್ರಾಸ್ ಮಾಡಿತ್ತು ಅಂಡ್ ಈಗ ಮತ್ತೆ ಕಳೆದ ಸ್ಮಾಕ್ ಡೌನ್ ತ್ರೀ ಮಿಲಿಯನ್ ಕ್ರಾಸ್ ಮಾಡಿದೆ ಅಂತಾನೆ ಹೇಳ್ಬಹುದು ಸೊ ಇದರಿಂದ ಗೊತ್ತಾಗ್ತಾ ಇದೆ ಬ್ಲಡ್ ಸ್ಟೋರಿ ಲೈನ್ ಎಷ್ಟು ಇಂಪಾರ್ಟೆಂಟ್ ಆಗಿ ಬರ್ತಾ ಇದೆ ಡಬ್ಲ್ಯೂ ಅಂತ

ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರೊಂಥದ್ದು ಕೂಡ ಸ್ಮ್ಯಾಕ್ ಡೌನ್ ಬಗ್ಗೆ ನಮಗೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಅಲ್ಲಿ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗೋದಿಲ್ವಂತೆ ಎಸ್ ಡಬ್ಲ್ಯೂ ಡಬ್ಲ್ಯೂ ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಕೂಡ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಸೊ ನಮಗೆ ಮುಂದಿನ ವಾರ ಸ್ಮ್ಯಾಕ್ ಡೌನ್ ಅಲ್ಲಿ ಅಂದ್ರೆ ಈ ಶನಿವಾರ ಬರುತ್ತಲ್ಲ ಸ್ಮ್ಯಾಕ್ ಆ ಸ್ಮ್ಯಾಕ್ ಅಲ್ಲಿ ರೋಮನ್ ರೈನ್ಸ್ ಅವರು ನೋಡೋದಿಕ್ಕೆ ಸಿಗೋದಿಲ್ಲ ಬರೀ ಸೋಲೋ ಸಿಕ್ಕೋವಾ ಹಾಗೆ ಪಾಲಿಮಿನ್ ಅವರು ಮಾತ್ರ ನೋಡೋದಕ್ಕೆ ಸಿಕ್ತಾರೆ ಅಂಡ್ ಅವರು ಜೆ ಊಸೋ ಅವರ ಸ್ಟೋರ್ ಇಲ್ಲಿ ಮುಂದುವರಿಸುತ್ತಾರೆ ಅಂತಾನೆ ಹೇಳ್ಬಹುದು ಸೊ ರೋಮನ್ ರೈನ್ಸ್ ಅವರು ಯಾಕೆ ನೋಡೋದಿಕ್ಕೆ ಸಿಗೋದಿಲ್ಲ ಅನ್ನೋದಕ್ಕೆ ಒಂದು ಮೇನ್ ರೀಸನ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಸ್ಮ್ಯಾಕ್ ಡೌನ್ ಎಫ್ ಎಸ್ ಒನ್ ಅಲ್ಲಿ ಟೆಲಿಕಾಸ್ಟ್ ಆಗ್ತಾ ಇರೋದ್ರಿಂದ ವಿವರ್ಶಿಪ್ ಕೂಡ ಕಮ್ಮಿ ಬರುತ್ತೆ ಸೊ ಅದರಿಂದ ರೋಮನ್ ರೈನ್ಸ್ ಅವ್ರನ್ನ ಏನು ಕಿಲ್ ತರದು ಅಂತ ಡಬ್ಲ್ಯೂ ಕೂಡ ಡಿಸೈಡ್ ಮಾಡಿದೆ ಅಂತ ಅನ್ಕೋತೀನಿ ಸೊ ಮುಂದಿನ ವಾರ ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗೋದಿಲ್ಲ ಆದ್ರೂ ಕೂಡ ನೋಡೋಣ ನಮ್ಮ ಪಾಲಿಮೆನ್ ಸೋಲೋ ಸಿಕ್ಕೋವ್ವಾ ಹಾಗೆ ಜೆ ಓಸೋ ಅವರು ಸೇರ್ಕೊಂಡು ಯಾವ ರೀತಿ ತಮ್ಮ ಸ್ಟೋರಿನ ಮುಂದುವರಿಸುತ್ತಾರೆ ಅಂತ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರದಾದ್ರೆ ಇದ್ದು ನಮ್ಮ ಸೋಲೋ ಸಿಕ್ಕೋವ್ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಸೋಲೋ ಅವರು ಒಂದು ಟ್ವೀಟ್ ನ ಮಾಡ್ತಾರೆ ನೀವೇ ಇಲ್ಲಿ ನೋಡ್ತಾ ಇರಬಹುದು ರೀಸೆಂಟ್ ಆಗಿ ನಡೀತಲ್ಲ ಸ್ಮ್ಯಾಕ್ ಡೌನ್ ಅಲ್ಲಿ ಅವರು ಅವರು ಜೆ ಜಿ ಟೇಬಲ್ ನ ಮುರುಸುದ್ರಲ್ಲ ಆ ಫೋಟೋನ ತೆಗೆದ್ಬಿಟ್ಟು ನಮ್ಮ ಸೋಲೋ ಸಿಕ್ಕವ್ವ ಅವರು ತಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಹಾಕ್ಬಿಟ್ಟು ಒಂದು ಟ್ವೀಟ್ ನ ಮಾಡ್ತಾರೆ ಐ ಎಂ ನಾಟ್ ಲಿಲ್ ಬ್ರದರ್ ಎನಿಮೋರ್ ಅಂತ ಸೊ ನಾನು ಇನ್ನು ಕೂಡ ಚಿಕ್ಕ ತಮ್ಮ ಅಲ್ಲ ಅಂತ ನಮ್ಮ ಸೋಲೋ ಸಿಕ್ಕವ್ವ ಅವರು ಟ್ವೀಟ್ ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಅಲ್ಲಿ ಎಲ್ಲ ಎಲ್ಲ ಅದು ಲಿಟಲ್ ಅಂತ ಐ ಆಮ್ ನಾಟ್ ಲಿಟಲ್ ಬ್ರದರ್ ಎನಿಮೋರ್ ಸೊ ನಾನು ಇನ್ನ ಚಿಕ್ಕ ತಮ್ಮ ಅಲ್ಲ ಅಂತ ನಮ್ಮ ಸೋಲೋ ಸಿಕ್ಕೊಬ್ಬ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ ಸೊ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಹೇಳ್ಬೋದು ನಮ್ಮ ಊಸೋಸ್ಗಳು ಹೇಳ್ತಾ ಇದ್ರಲ್ಲ ನೀನು ನಮ್ಮ ಬ್ರದರ್ ಅಂತ ಅದಕ್ಕೆ ನಮ್ಮ ಸೋಲೋ ಸಿಕ್ಕೋ ಅವರು ಇಲ್ಲ ನಾನು ಇದನ್ನ ಬ್ರದರ್ ಅಲ್ಲ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ನಮ್ಮ ಕೆವಿನ್ ಆಶ್ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಕೆವಿನ್ ಆಶ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಬ್ರಾನ್ ಬ್ರೇಕರ್ ಶುಡ್ ಬಿ ದ ನೆಕ್ಸ್ಟ್ ಸೂಪರ್ ಸ್ಟಾರ್ ಟು ಬಿ ಮ್ಯಾನೇಜ್ಡ್ ಬೈ ಪಾಲ್ ಹಿಮೆನ್ ಅಂತ ಸೊ ಇವ್ರು ಹೇಳೋದೇನಪ್ಪ ಅಂದ್ರೆ ಪ್ರಾಬಬ್ಲಿ ನೆಕ್ಸ್ಟ್ ನಮ್ಮ ಪಾಲ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಮ್ಯಾನೇಜರ್ ಆಗ್ಬೋದು ಅಂತ ನಿಜವಾಗ್ಲೂ ಗುಡ್ ಐಡಿಯಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಪ್ರಾಕ್ಲೆನರ್ ಅವರು ರಿಟೈರ್ಡ್ ಆದ್ಮೇಲೆ ನಮ್ಮ ಪಾಲ್ ಅವರು ರೋಮನ್ ರೈನ್ಸ್ ಅವರ ಜೊತೆ ಸಂಬಂಧನ ಕಳ್ಕೊಂಡ ಮೇಲೆ ಅಂದರೆ ರೋಮನ್ ರೈನ್ಸ್ ಅವ್ರನ್ನ ಬಿಟ್ಟು ಹೊರಗಡೆ ಬಂದ ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಅವರ ಜೊತೆ ಏನಾದರೂ ನಮ್ಮ ಪಾಲ್ ಅವರು ಸೇರ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗಲೇ ನೀವು ನೋಡ್ತಾ ಇರ್ಬೋದು ನಮ್ಮ ಬ್ರಾನ್ ಬ್ರೇಕರ್ ಅವರು ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಅಂತ ನನಗಂತೂ ಸಖತ್ತು ಪ್ರಾಮಿಸಿಂಗ್ ಸೂಪರ್ ಅಂತ ಅಂತ ಇಷ್ಟ ಇಷ್ಟಪಡ್ತೀನಿ ಸೊ ಮುಂದೆ ತುಂಬಾ ದೊಡ್ಡ ಭವಿಷ್ಯ ಇದೆ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಸೊ ಇವ್ರನ್ನೇನಾದ್ರೂ ಪಾಲಿಮೈನ್ ಅವರ ಜೊತೆ ಇನ್ಕ್ಲೂಡ್ ಮಾಡೋದ್ರೆ ನಿಜವಾಗ್ಲು ಒಂದು ಒಳ್ಳೆ ಒಳ್ಳೆ ಅದ್ಭುತವಾದ ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗಬಹುದು ಸೊ ಐಡಿಯಾ ಏನೋ ಚೆನ್ನಾಗಿದೆ ನೋಡೋಣ ಡಬ್ಲ್ಯೂ ಈ ರೀತಿ ಐಡಿಯಾ ಉಪಯೋಗಕ್ಕೆ ತರುತ್ತೋ ಇಲ್ವೋ ಅಂತ ನಿಮಗೆ ಏನ್ ಅನ್ಸುತ್ತೆ ಈ ರೀತಿ ಆದ್ರೆ ನಿಮ್ಗೆ ಹೇಗ ಅನ್ಸುತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಕೋಡಿ ರೋಡ್ಸ್ ಆಗಿ ನಮ್ಮ ಬ್ರಾಕ್ ಲೇಜನರ್ ಅವರ ಬಗ್ಗೆ ಸಿಂಡ್ಯನೈಟ್ ರೋಲಿ ನಮ್ಮ ಕೋಡಿ ರೋಡ್ಸ್ ಅವರು ಅಫಿಷಿಯಲ್ ಆಗಿ ನಮ್ಮ ಬ್ರಾಕ್ ಲೇಜ್ನರ್ ಅವರು ಅವರಿಗೆ ಚಾಲೆಂಜ್ ಮಾಡಿದ್ದಾರೆ ಅಂತ ಹೇಳ್ಬಹುದು ಅವ್ರು ಹೇಳ್ತಾರೆ ಬ್ರಾಕ್ ಲೇಸ್ನರ್ ನಾನು ನಿನಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಒಂದು ರಬ್ಬರ್ ಮ್ಯಾಚ್ ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ಅಂತ ಸೊ ಇದನ್ನ ಕೇಳಿ ಸುಮಾರು ಜನ ಸಖತ್ತು ಕನ್ಫ್ಯೂಸನ್ ಆಗ ಕನ್ಫ್ಯೂಸ್ ಆಗಿರ್ತೀರಾ ಏನ್ ಗುರು ಇದು ರಬ್ಬರ್ ಮ್ಯಾಚ್ ಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ ಏನಾದ್ರು ಇವರು ರಬ್ಬರ್ ಅಲ್ಲಿ ಫೈಟ್ ಆಡ್ತಾರಾ ರಬ್ಬರ್ ನೇನಾದ್ರು ಕೈಗೆ ಕಟ್ಕೊಂಡು ಇವರಿಬ್ರು ಫೈಟ್ ಆಡ್ತಾರ ಅಂತ ನೀವೇನಾದ್ರು ಕೇಳಿದ್ರೆ ಇಲ್ಲ ಇದು ಯಾವುದೇ ರೀತಿಯ ಸ್ಟಿಪುಲೇಷನ್ ಅಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸುಮ್ನೆ ನಮ್ಮ ಕೋಡಿ ರೋಡ್ಸ್ ಅವರು ಇದನ್ನ ಒಂದು ರಬ್ಬರ್ ಮ್ಯಾಚ್ ಅಂತ ಕರಿತಾ ಇದ್ದಾರೆ ಸೊ ರಬ್ಬರ್ ಮ್ಯಾಚ್ ಅಂದ್ರೆ ಏನ ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ನಮ್ಮ ಕೋಡಿ ರೋಡ್ಸ್ ಹಾಗೆ ಬ್ರಾಕ್ ಲೇಜನರ್ ಅವರ ನಡುವೆ ಎರಡು ಮ್ಯಾಚಸ್ ಗಳು ಆಗಿದೆ ಅಂಡ್ ಒಂದ್ ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಗೆದ್ದಿದ್ದಾರೆ ಇನ್ನೊಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾಕ್ ಲೇಸ್ನರ್ ಅವರು ಗೆದ್ದಿದ್ದಾರೆ ಇನ್ನು ಒಬ್ರು ಕಡೆನೆ ಹೋಗಿಲ್ಲ ರಿಸಲ್ಟ್ ಇನ್ನು ಫಿಫ್ಟಿ ಫಿಫ್ಟಿ ಇದೆ ಅಂತಾನೆ ಹೇಳ್ಬಹುದು ಸೊ ಅದಕ್ಕಾಗಿ ನಮ್ಮ ಕೋಡಿ ರೋಡ್ಸ್ ಅವರು ಈ ಮ್ಯಾಚ್ ನ ರಬ್ಬರ್ ಮ್ಯಾಚ್ ಅಂತ ಕರೀತಾ ಇದ್ದಾರೆ ಅಂದ್ರೆ ಎರಡು ಕಡೆನೂ ಕೂಡ ಸ್ಟ್ರೆಚ್ ಆಗ್ತಾ ಇದೆ ಈ ಫ್ಯೂಡ್ ಸೊ ಇದನ್ನ ಕ್ಲೋಸ್ ಮಾಡೋದಿಕ್ಕೆ ಒಂದು ಫೈನಲ್ ಮ್ಯಾಚ್ ನ ಆಡೋಣ ಒಂದು ರಬ್ಬರ್ ಮ್ಯಾಚ್ ನ ಆಡೋಣ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಚಾಲೆಂಜ್ ಮಾಡ್ತಾ ಇದ್ದಾರೆ ಇದು ಯಾವುದೇ ರೀತಿಯ ಸ್ಟಿಪುಲೇಷನ್ ಅಲ್ಲ ಅಂತಾನೆ ಹೇಳ್ಬಹುದು ಸ್ಟಿಪುಲೇಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಸದ್ಯಕ್ಕೆ ಒಂದು ಫೈನಲ್ ಮ್ಯಾಚ್ ನಮ್ಮ ಕೋಡಿ ರೋಡ್ಸ್ ಬ್ರಾಕ್ ಲೇಜನರ್ ಅವರಿಗೆ ಚಾಲೆಂಜ್ ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ವಿನ್ನರ್ ಇನ್ನು ಕೂಡ ಸರಿಯಾಗಿ ಗೊತ್ತಾಗಿಲ್ಲ ಒಂದ್ ಮ್ಯಾಚ್ ಅಲ್ಲಿ ಬ್ರಾಕ್ ಲೇಜನರ್ ಗೆದ್ದಿದ್ದಾರೆ ಇನ್ನೊಂದು ಮ್ಯಾಚ್ ಅಲ್ಲಿ ಕೋಡಿ ರೋಡ್ಸ್ ಅವರು ಗೆದ್ದಾರೆ ಎರಡು ಕೂಡ ಫಿಫ್ಟಿ ಫಿಫ್ಟಿ ಇದೆ ಅಂತ ಹೇಳಿದ್ರೆ ಸೊ ಒಂದು ಫೈನಲ್ ಮ್ಯಾಚ್ ಚಾಲೆಂಜ್ ನ ಮಾಡಿದ್ದಾರೆ ನೋಡೋಣ ನೆಕ್ಸ್ಟ್ ವೀಕ್ ನಮ್ಮ ಬ್ರಾಕ್ ಲೇಸ್ನರ್ ಅವರು ಕೂಡ ಬರ್ತಾ ಇದ್ದಾರೆ ನಮ್ಮ ಬ್ರಾಕ್ ಲೇಸ್ನರ್ ಅವರು ಚಾಲೆಂಜ್ ನ ಅಕ್ಸೆಪ್ಟ್ ಕೂಡ ಮಾಡ್ತಾರೆ ಈ ಮ್ಯಾಚ್ ಅಲ್ಲಿ ಯಾವ ಸ್ಟಿಪುಲೇಷನ್ ನೋಡೋದಕ್ಕೆ ಸಿಗುತ್ತೆ ಅಂತ ಕೂಡ ನಾನು ಸಖತ್ ಕಾಯ್ತಾ ಇದ್ದೀನಿ ನೋಡೋಣ ಯಾವಷ್ಟು ಪ್ರೇಷನ್ ಆಗುತ್ತೆ ಅಂತ ಅಂಡ್ ಇಷ್ಟು ಇವತ್ತಿನ ವೀಡಿಯೋ ವೀಡಿಯೋ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ನೆಕ್ಸ್ಟ್ ವಿಡಿಯೋ